ಈ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂತ ಜಾತಿಗಳಾದಿದ್ರೆ ಇವತ್ತು ಮಾದಿಗ ಮತ್ತು ಚಲವಾದಿ ಸಮುದಾಯ ಅಂತ ಎಲ್ಲಾ ವರದಿಗಳು ಕೂಡ ಇವತ್ತು ಸರ್ಕಾರದ ಮುಂದೆ ಕೊಟ್ಟಿದ್ದಾರೆ ನಾವು ಯಾವುದೇ ಜಾತಿಯ ಮೀಸಲಾತಿಯನ್ನ ಕಿತ್ತು ನಮಗೆ ಕೊಡಿ ಅಂತಲ್ಲ ನಮ್ಮ ವಾದ ಯಾವುದೇ ಜಾತಿಯನ್ನ ಹೊರಗಡೆ ಇಡಿ ಅನ್ನೋದಲ್ಲ ನಮ್ಮ ವಾದ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾದಿಗರಿಗೆ ಒಳಮೀಸಲಾತಿ ವರ್ಗೀಕರಣವನ್ನ ಮಾಡ್ತೀವಿ ಪರಿಶಿಷ್ಟ ಜಾತಿಗೆ ಅಂತ ಹೇಳಿ ಹುಬ್ಳಿಯಲ್ಲಿ ಸುಮಾರು 5-6 ಲಕ್ಷ ಜನ ಸೇರಿ ನಾವು ಹೋರಾಟ ಮಾಡಿದಾಗ ಬಂದು ಅಲ್ಲಿ ಯಾವುದೇ ರೀತಿಯಾದಂತ ಆಶ್ವಾಸನೆಯನ್ನು ಕೊಡದೆ ಮಾದಿಗರಿಗೆ ಮೋಸ ಮಾಡ್ತಾರೆ ಮಾದಿಗರಿಂದ ಇವತ್ತು ನಾನು ಸೋತಿದ್ದೀನಿ ಅಂತ ಹೇಳಿ ಅವರ ಹೈಕಮಾಂಡ್ ಹತ್ರ ಒಂದು ಪ್ರಸ್ತಾವನೆಯನ್ನು ಕಳಿಸ್ತಾರೆ ಏನು ಇವತ್ತು ಬಂಜಾರ ಮತ್ತು ಲಂಬಾಣಿ ಸಮಾಜ ಬರಿ ರಾಜ್ಯದಲ್ಲಿ ಇರೋದು 3% ಅವರು ಒಂದು ಮನವಿಯನ್ನ ಕೊಡ್ತಾ ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳು ಕೊಟ್ಟಿರಂತ ವರದಿ ಅವೈಜ್ಞಾನಿಕವಾಗಿದೆ ಇದನ್ನ ಜಾರಿ ಮಾಡಬೇಡಿ ನಮಗೆ ಅನ್ಯಾಯ ಆಗ್ತದೆ ಅಂತ ಅದಕ್ಕೆ ಸಿದ್ದರಾಮಯ್ಯನವರು ಹೇಳ್ತಾರೆ ಅದಕ್ಕೆ ನಾನು ನಿಮಗೆ ಅನ್ಯಾಯ ಆಗ್ತದೆ ಅಂತ ಹೇಳಿ ನಾನು 5 ವರ್ಷಗಳ ಕಾಲ ಅದನ್ನ ಜಾರಿ ಮಾಡಲಿಲ್ಲ ಅಂತ ಹೇಳಿ ಒಂದು ಮೌಖಿಕವಾಗಿ ಅವರಿಗೆ ಉತ್ತರವನ್ನು ಕೊಡ್ತಾರೆ ಅದು ವೈರಲ್ ಆಗ್ತದೆ ಮನ್ನೆ ಸಿದ್ದರಾಮಯ್ಯನವರಿಗೆ ಒಂದು ಓಪನ್ ಚಾಲೆಂಜ್ ಮಾಡ್ತೀವಿ ಮಾದಿಗರು ಈ ರಾಜ್ಯದಲ್ಲಿ ನೀವು ಮಾದಿಗರ ಕೆಂಗಣ್ಣಿಗೆ ಏನು ಗುರಿ ಆಗಿದ್ದೀರಿ ಒಬ್ಬ ನೀವು ನಾವು ನೇನ್ ಮಾತಾಡ್ತಾ ನ್ಯಾಯಯುತವಾದಂತ ಹೋರಾಟ ನಮ್ಮದು ಬಂಜಾರಿ ಸಮುದಾಯ ಲಂಬಾಣಿ ಸಮುದಾಯ ಭೋವಿ ಸಮಾಜ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ನಾವು ಅವರ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ವಿಂಗಡಣೆ ಮಾಡಿಕೊಡಿ ಅಂತ ಹೇಳ್ತಾ ಇದೀವಿ ನಾವು ಇದು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಸಿದ್ದರಾಮಯ್ಯನವರಿಗೆ ಮಾದಿಗರು ತಕ್ಕ ಉತ್ತರವನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ ಅವರು ಎಲ್ಲೇ ಈ ರಾಜ್ಯದಲ್ಲಿ ಇದೇ ಕ್ಷೇತ್ರದಲ್ಲಿ ನಿಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಉತ್ತರ ಕೊಡಬೇಕಾಗುತ್ತದೆ ಇದು ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ